ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದ್ದು, 7ನೇ ವೇತನ ಆಯೋಗ ಏನು ಇಂಪ್ಲಿಮೆಂಟ್ ಆಗ್ತಾ ಇದೆ ಫೆಬ್ರವರಿ 27ನೇ ತಾರೀಕಿನಂದು. ಆ ಒಂದು ಸಭೆಯಲ್ಲಿ 3-4 ಲಕ್ಷ ಸರ್ಕಾರಿ ನೌಕರರನ್ನು ಸೇರಿಸುತ್ತೇವೆ ಅನ್ನೋ ಒಂದು ಮಾತನ್ನು ಷಡಚಿರಿಯವರು ಹೇಳಿದರು. ಆ ಒಂದು ಮಾತಿನ ಬೆನ್ನಲೆಯಲ್ಲಿ ಇವಾಗ ರಾಜ್ಯದಲ್ಲಿ ವ್ಯಾಪಕವಾಗಿರುವಂಥ ಪ್ರಚಾರವನ್ನು ಮಾಡಲಾಗ್ತಾ ಇದೆ 7ನೇ ವೇತನ ಆಯೋಗದ ಸರ್ಕಾರಿ ನೌಕರರ ಮಹಾಸಮ್ಮೇಳನದಲ್ಲಿ ಭಾಗಿಯಾಗಲು. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಚಿತ್ರಗಳು, ಫೋಟೋಸ್ಗಳು ಬರ್ತಾ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕುಗಳಲ್ಲಿ ಪೋಸ್ಟರ್ಗಳನ್ನು ಅಂಟಿಸಲಾಗ್ತಾ ಇದೆ. ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಮನವಿ ಪತ್ರಗಳನ್ನು ಮತ್ತು ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಅಧಿಕೃತವಾಗಿರುವಂಥ ಬ್ಯಾನರ್ ಮತ್ತು ಪೋಸ್ಟರ್ಗಳನ್ನು ಹಂಚಿತ್ತು. ಆ ಒಂದು ಬ್ಯಾನರ್ ಮತ್ತು ಪೋಸ್ಟರ್ಗಳಲ್ಲಿ 3 ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಒಂದು ಉಲ್ಲೇಖವನ್ನು ಮಾಡಲಾಗಿತ್ತು. ಹಳೆಯ ಪಿಂಚಣಿ ವ್ಯವಸ್ಥೆ, NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡುವಂಥದ್ದು, 7ನೇ ವೇತನ ಆಯೋಗ ಮತ್ತು ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ. ಈ 3 ಬೇಡಿಕೆಗಳಿಗೆ ಸಂಬಂಧಿಸಿದಂತಹ ಪಾಪ್ಯುಲೇಟ್ಸ್ ಮತ್ತು ಏನು ಕರಪತ್ರಗಳಿವೆ, ಈ ಒಂದು ಪತ್ರಗಳನ್ನು ಎಲ್ಲ ಸರ್ಕಾರಿ ನೌಕರರಿಗೆ ಹಂಚಲಾಗ್ತಾ ಇದೆ. ಆ ಮೂಲಕ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಈ ಒಂದು 7ನೇ ವೇತನ ಆಯೋಗದ ಮಹಾಸಮ್ಮೇಳನದಲ್ಲಿ ಭಾಗಿಯಾಗಬೇಕು. ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಡಿಜಿಟಲ್ ಸ್ಟೆಪ್ ಕೂಡ, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಈ ಒಂದು ಪೋಸ್ಟರ್ಗಳನ್ನು ಶೇರ್ ಮಾಡಲಾಗ್ತಾ ಇದೆ. ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲರೂ ಕೂಡ ಈ ಒಂದು ಪೋಸ್ಟರ್ಗಳನ್ನು ಅಂಟಿಸಲಾಗ್ತಾ ಇರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರು ಹೆಚ್ಚಿನ ಮಟ್ಟಿನಲ್ಲಿ, ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಒಂದು ಸಭೆಗೆ ತಮ್ಮ ಪ್ರೆಸೆನ್ಸ್ ಸೂಚಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಷಡಕ್ಷರಿಯವರು ಕೇಳಿಕೊಂಡಿದ್ದಾರೆ. ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ.